ಚಾಮರಾಜನಗರ ಜಿಲ್ಲೆ ಪಟ್ಟಣದ ಗುಡಿಗುಂಡ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಆವರಣದಲ್ಲಿ ಸುಮಾರು 119 ಕೋಟಿ ರೂ ವೆಚ್ಚದಲ್ಲಿ ಹೆಚ್ಚುವರಿ ITI ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಕೊಳ್ಳೇಗಾಲದ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ AR ಕೃಷ್ಣಮೂರ್ತಿಯವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿ ವೇದಿಕೆಯ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುತ್ತಾರೆ. ಇವತ್ತು ಗ್ರಾಮೀಣ ಪ್ರದೇಶ ಕೊಳ್ಳೇಗಾಲದಲ್ಲಿ ಅದು ಬಹಳ ಅತ್ಯವಶ್ಯಕ. ಹಾಗಾಗಿ ಈ ಒಂದು ಹೆಚ್ಚಿನ ಅನುದಾನ ಬೇಕು ಅಂತಕ್ಕಂಥ ಒತ್ತಡ ಮೊದಲಿಂದ ಕೂಡ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ಇದರ ಭೂಮಿ ಪೂಜೆಯನ್ನು ಹಮ್ಮಿಕೊಳ್ಳುವ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಸದಸ್ಯರಾದಂಥ ಶ್ರೀಮತಿ ನಸರಾದಂಥ ಪುಷ್ಪಲತರವರೇ, ಹೆಸರಾದಂಥ ಶಾಂತರಾಜು ಅವರೇ, ಕಳೆದ ವರ್ಷಗಳಲ್ಲಿ ಶಿಕ್ಷಣದ ವಿಚಾರದಲ್ಲಿ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಘನ ಸರ್ಕಾರ ಗ್ರಾಮೀಣ ಪ್ರದೇಶದ ಮಕ್ಕಳ ದೃಷ್ಟಿಯಿಂದ ಈ ಪಾಲಿಟೆಕ್ನಿಕ್ ಅನ್ನು ಅಥವಾ ITIಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ. 1983 ಚಾಮರಾಜನಗರದಲ್ಲಿ ಪ್ರಥಮವಾಗಿ ಪಾಲಿಟೆಕ್ನಿಕ್ ಪ್ರಾರಂಭ ಆಯಿತು. ನಮ್ಮ ಪೂಜ್ಯ ತಂದೆ ಶ್ರೀಮಾನ್ ಬಿ ರಾಜೇನ್ ಅವರು ಶಿಕ್ಷಣ ಮಂತ್ರಿಗಳ ಸಂದರ್ಭದಲ್ಲಿ ಪಾಲಿಟೆಕ್ನಿಕ್ ಅನ್ನು ಒಂದು ಚಾಮರಾಜನಗರ ತಾಲೂಕು ಕೇಂದ್ರ ಆಗಿದ್ದು ಇವಾಗ ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆ ಆಗಿ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು ಕೂಡ ಪ್ರಾರಂಭ ಆಗಿದೆ. ಇದಲ್ಲದೆ ಇವತ್ತೇನು ನಿಮ್ಮಲ್ಲಿ ಕೊಳ್ಳೇಗಾಲ ತರಬೇತಿ ಮತ್ತು ಉದ್ಯೋಗ ಶಾಖೆಯಲ್ಲಿ ಪ್ರಾರಂಭ ಆಗಿದೆ, ಇದೇ ಕೊಳ್ಳೇಗಾಲ ಕ್ಷೇತ್ರಕ್ಕೆ ಚಿಲುಕವಾಡಿಯಲ್ಲೂ ಕೂಡ ಒಂದು ITI ಕಾಲೇಜ್ ಪ್ರಾರಂಭ ಆಗಿರ್ತಕ್ಕಂಥದ್ದು ವಿಶೇಷ. ತಾಲೂಕು ಒಂದೇ ವಿಧಾನಸಭಾ ಕ್ಷೇತ್ರಕ್ಕೆ 2-2 ಭಾಗ್ಯಗಳ ಭಾಗ್ಯ. ಹಾಗಾಗಿ ನೀವೆಲ್ಲರೂ ಕೂಡ ಪುಣ್ಯವಂತರು, ವಿದ್ಯಾರ್ಥಿ ಸ್ನೇಹಿತರು, ಮನೆಯ ಪ್ರಾಂಶುಪಾಲರು ಪ್ರಸ್ತಾಪ ಮಾಡಿದಾಗೆ ಇದು ಯುನಿಕ್ ಒಂದು ITI ಕಾಲೇಜ್ ಕಂಪೇರ್ ಟು ಅದರ್ ITI ಕಾಲೇಜಸ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ಅವರು ಪ್ರಾಂಶುಪಾಲರು ಅನುಭವದ ಮಾತು, ಅನೇಕ ಕಡೆ ಪ್ರಾಂಶುಪಾಲರಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಇಂತಹ ಒಂದು ITI ಕಾಲೇಜು ನಾನು ಸೇವೆ ಮಾಡತಕ್ಕಂಥ ಭಾಗಗಳನ್ನು ನೋಡಿಲ್ಲ, ಅದು ಕೊಳ್ಳೇಗಾಲದಲ್ಲಿ ಮಾತ್ರ ನಾನು ಕಾಣಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದನ್ನು ಮನೆ ಪ್ರಾಂಶುಪಾಲರಂತ ಮುರಳೀಧರ್ ಅವರು ನಿನ್ನೆ ನನಗೆ ಪರಿಚಯ ಆಯಿತು ಫೋನಲ್ಲಿ ಅವರು. ಸೊ ಹಾಗಾಗಿ ಐ ಹೋಪ್ ವಿದ್ಯಾರ್ಥಿ ಸ್ನೇಹಿತರುಗಳು ತಾವು ಪುರುಷರೇ ಜಾಸ್ತಿ ಇದ್ದೀರಾ, ಮಹಿಳೆಯರು ಕಮ್ಮಿ ಇದ್ದರೂ ಕೂಡ ಬಹಳಷ್ಟು ನಿಮ್ಮ ಬ್ರಾಂಚಸ್ಗಳಲ್ಲಿ ತರಬೇತಿಯನ್ನು ಈ ಸಂಸ್ಥೆಯಿಂದ ಹೊಂದಿದವರಾಗಿದ್ದೀರಾ. 400 ಜನಕ್ಕೆ ತರಬೇತಿ ಕೊಡುವಂಥ ಅವಕಾಶ ಇಲ್ಲಿದೆ ಅಂತಕ್ಕಂಥದ್ದನ್ನು ನಮ್ಮ ಮುರಳೀಧರ್ ಪ್ರಾಂಶುಪಾಲರು ಪ್ರಸ್ತಾಪ ಮಾಡಿದರು. ಎವ್ರಿ ಇಯರ್ 400 ಅಂದರೆ 97-98 ಪ್ರಾರಂಭ ಆದಂಥದ್ದು. ಇದು ಎಷ್ಟು ಜನ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ತೇರ್ಗಡೆ ಹೊಂದಿ ನಂಜನಗೂಡು, ಮೈಸೂರು, ಬಿಡದಿ, ಬೆಂಗಳೂರು ಇತರ ಕಡೆಗಳಲ್ಲಿ ತಾವು ಉದ್ಯೋಗವನ್ನು ಪಡೆದು ಇವತ್ತು ಸ್ವಾವಲಂಬಿಯ ಬದುಕನ್ನು ತಾವು ಬದುಕ್ತಾ ಇದ್ದೀರಾ ಅಂತಕ್ಕಂಥದ್ದಕ್ಕೆ ಇಂಥ ಸಂಸ್ಥೆಗಳು ಕೂಡ ಸಾಕ್ಷಿ. ಅದು ಸರ್ಕಾರದ ITI. ಆ ನಿಟ್ಟಿನಲ್ಲಿ ಇದರ ಸದುಪಯೋಗವನ್ನು ತಾವು ಪಡಿಸ್ಕೊಳ್ಬೇಕು. ನಾನು ಮೊನ್ನೆ ಯಾರೋ ನನಗೆ ಹೇಳ್ತಾ ಇದ್ರು, ಚಂದ್ರು ಅಂತ ಕಾಣುತ್ತೆ, ಸಂತೆಮಳ್ಳಿಯಲ್ಲೂ ಕೂಡ ಒಂದು ಮಾಡಿ ಸರ್, ಹಿಂದೆ ಹಳೆ ಕ್ಷೇತ್ರದ ಕೇಂದ್ರ, ಅದು ಒಂದು ಪ್ರಪೋಸಲ್ ಮಾಡಿ, ತಾಲೂಕು ಬೇರೆ, ಅದರಿಂದ ಪಾಲಿಟೆಕ್ನಿಕ್ ನಗರದಲ್ಲಿರ್ಬೋದು, ಇಲ್ಲಿ ITI ಇರ್ಬೋದು, ಬಟ್ ಇನ್ ಸ್ಪೈಟ್ ಆಫ್ ಇಟ್ ನೀವು ಒಂದು ಪ್ರಪೋಸಲ್ ಮಾಡಿ ಅದೃಷ್ಟವಶ ಅಲ್ಲಿಗೆ ಅನುಮೋದನೆ ಕೊಂಡರೆ ಆ ಭಾಗದ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅನುಕೂಲ ಆಗ್ಬೋದು
ಅಂತಕ್ಕಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ನಾನು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತಕ್ಕಂಥ ಅಂಶವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಇವತ್ತು ಇದು 23-24 ಸಾಲಲ್ಲಿ ಅನುಮೋದನೆಗೊಂಡಂಥ ಪಾಲಿಟೆಕ್ನಿಕ್ ಇದು. ಟೋಟಲಿ ಯು ಹ್ಯಾವ್ ಅಬೌಟ್ 10 ಬ್ರಾಂಚಸ್: ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಫಿಟ್ಟರ್, ಸ್ವಿಂಗ್ ಮಿಷಿನ್ ಟೆಕ್ನಾಲಜಿ. ಟಾಟಾ ಟ್ರೇಡ್ಸಲ್ಲಿ ಅಬೌಟ್ ಮ್ಯಾನುಫ್ಯಾಕ್ಚರಿಂಗ್, ಪ್ರೋಸೆಸ್ ಕಂಟ್ರೋಲ್ ಆ್ಯಂಡ್ ಆಟೋಮೇಷನ್, ಇಂಡಸ್ಟ್ರಿಯಲ್ ರೊಬೊಟಿಕ್ಸ್ ಆ್ಯಂಡ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಷಿಯನ್, ಅಡ್ವಾನ್ಸ್ CNC ಮಿಷಿನಿಂಗ್ ಟೆಕ್ನಿಷಿಯನ್, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್, ಬೇಸಿಕ್ ಡಿಸೈನರ್ ಆ್ಯಂಡ್ ವರ್ಚುವಲ್